morning, Anna. ಅಜಯ್, ಶೀಲಾ, ಯಾರಾದ್ರೂ ಫೋನ್ ತಗೊಳ್ಳಿ. ಅಜಯ್, ಹಲೋ. ಎಸ್, ಹಾ, ದೇವರ ಮನೆನೆ. ನಾನು ಅವ್ರ ತಮ್ಮ ಮಾತಾಡ್ತಾ ಇದ್ದೀನಿ, ಹೇಳಿ. ಹಾ, ಅಣ್ಣ ಇದ್ದಾರೆ, ಪರವಾಗಿಲ್ಲ, ನನಗೆ ಹೇಳಿ, ನಾನು ಅವ್ರಿಗೆ ಹೇಳ್ತೀನಿ. ಸಾರಿ ಸರ್, ನೀವು ಹೇಳೋದನ್ನ ಅವ್ರಿಗೆ ಕೇಳಿಸ್ಕೊಳೋದಕ್ಕಾಗೋದಿಲ್ಲ, ನಿಮಗೆ ಅವ್ರ ಉತ್ತರ ಕೊಡೋಕೂ ಆಗಲ್ಲ. ಇಸ್ ಇಟ್ ರಿಯಲಿ? ಐ ಡೋಂಟ್ ಬಿಲೀವ್ ದಿಸ್. ಓಕೆ ಓಕೆ ಸರ್, ನಾನೇ ಅವ್ರಿಗೆ ಹೇಳ್ತೀನಿ, ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಅಣ್ಣ. ಹ್ಯಾಪಿ ನ್ಯೂಸ್. ಸಸ್ಪೆನ್ಸ್, ಸಸ್ಪೆನ್ಸ್. ಹೇಳ್ಬಿಡ್ತೀನ, ಹೇಳ್ಬಿಡ್ತೀನ. ಎಲ್ಲೋಗ್ತ್ಯಾ, ಎಲ್ಲೋಗ್ತ್ಯಾ? ಓಡು, ಓಡು, ಓಡು. ಲೆಟ್ಸ್ ಗೋ ಸ್ವಿಮ್ಮಿಂಗ್. ಏನಣ್ಣ? ಹ್ಯಾಪಿ ನ್ಯೂಸ್. ಹ್ಯಾಪಿ ನ್ಯೂಸ್? ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಏಯ್ ಶೀಲಾ, ಅಯ್ಯೋ, ಏನ್ ಹ್ಯಾಪಿ ನ್ಯೂಸ್ ಅಣ್ಣ? ಹೇಳ್ತೀನಿ. ನಿಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ದೇವಾ ಅವ್ರು ಶೂಟ್ ಮಾಡಿರೋ ಬ್ಯಾರನ್ ಆಡ್ಗೆ ಬೆಸ್ಟ್ ಅವಾರ್ಡ್ ಸಿಕ್ಕಿದೆ, ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು? ನಮ್ ಬಾಸ್ಗೆ ಕಿವಿ ಕೇಳೋದಿಲ್ಲ, ಮಾತಾಡೋಕ್ ಬರಲ್ಲ. ಅವ್ರ ವಯಸ್ಸು 25, ಅವ್ರ ಕಂಪ್ನಿಗೆ 5 ವರ್ಷ. ಬೀಯಿಂಗ್ ಎ ಡೆಫ್ ಅಂಡ್ ಡಂಪ್, ಇಷ್ಟು ಶಾರ್ಟ್ ಪೀರಿಯಡ್ ನಲ್ಲಿ ಇಷ್ಟೊಂದು ಅಚೀವ್ ಮಾಡಿದಾರಂದ್ರೆ ಹೀ ಸಿಂಪ್ಲಿ ಗ್ರೇಟ್. ನಮ್ಗೇನೋ ಅವ್ರಿಗೆ ಸಿಕ್ಕಿರೋ ಈ ಅವಾರ್ಡ್ ತುಂಬಾನೇ ಲೇಟ್ ಅನ್ಸುತ್ತೆ. ಆಶ್ಚರ್ಯ ಏನು ಅಂದ್ರೆ, ನಾನು ಇಲ್ಲಿ ಕೆಲ್ಸಕ್ಕೆ ಸರಿ 1 ತಿಂಗಳಾಯ್ತು. ದಿನದ 6 ಗಂಟೆ ಅವ್ರ ಜೊತೆಲೇ ಕೆಲಸ ಮಾಡ್ತಿದ್ರು. ಅವ್ರು ಡೆಫ್ ಅಂಡ್ ಡಂಬ್ ಅಂತ ಹೇಳಿ ನನ್ಗೆ ಗೊತ್ತಿರ್ಲಿಲ್ಲ, ನನ್ನ ಫ್ರೆಂಡ್ ಹೇಳಿದ್ಮೇಲೆ ಗೊತ್ತಾಗಿದ್ದು. ಅವ್ರು ಎಷ್ಟು ಚೆನ್ನಾಗಿ ಪೇಂಟ್ ಮಾಡ್ತಾರೆ ಗೊತ್ತಾ? ಅವರಲ್ಲಿರೋ ಟ್ಯಾಲೆಂಟ್ ನೋಡಿದ್ರೆ ನಾನು ಮುಂದಿನ ಜನ್ಮದಲ್ಲಿ ದೇವಸಾರ್ ತರನೇ ಹುಟ್ಟಬೇಕು ಅನ್ಸುತ್ತೆ. ನನಗೂ ನಮ್ಮ ಅಣ್ಣಂಗೂ ಆಕ್ಚುಲಿ 5 ನಿಮಿಷ ಡಿಫ್ರೆನ್ಸು, ಅದು ಬರೀ ಹುಟ್ಟೋದ್ರಲ್ಲಿ ಮಾತ್ರ. ಸಾಧನೆಯಲ್ಲಿ ನಮ್ಮಿಬ್ಬರಿಗೂ ಮೈಲಿಗೆಟ್ಲೆ ಡಿಫ್ರೆನ್ಸ್ ಇದೆ. ಆ ಸಾಧನೆ ನಂಗೆ ಮಾಡೋಕ್ಕಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ, ಬಟ್ ಅವನ ಬಗ್ಗೆ ಸಾಕಷ್ಟು ಮಾತಾಡ್ತೇನೆ, ನಾನು ಎಷ್ಟು ಬೇಕಾದ್ರೂ ಮಾತಾಡ್ತೀನಿ. ಯುನೋ ಈಸ್ ವೆರಿ ಆಡಮೆಂಟ್, ಅವನು ಇಷ್ಟಪಟ್ಟಿದ್ದನ್ನ ಪಡೆದೆ ಬಿಡದೇ ಇಲ್ಲ. ಯಾವುದೇ ವಿಷಯ ಆಗಿರಲಿಲ್ಲ ಅಂದ್ರೆ ಅವನು, ಅಂಡ್ ಸೆಕೆಂಡ್ ಈಸ್ ಅ ಗೋ ಗೆಟರ್. ಇಲ್ಲ ಅಂದ್ರೆ ಒಬ್ಬ ರೋಡ್ ಮೇಲೆ ಪೇಂಟ್ ಮಾಡ್ಕೊಂಡಿದ್ದವನು ಇಷ್ಟು ಮಟ್ಟಿಗೆ ಬೆಳೆಯಕ್ಕಾಗುತ್ತಾ ಅಂತ ನೀವೇ ಯೋಚನೆ ಮಾಡಿ ನೋಡಿ. ಯು ನೋ ದ ಬೆಸ್ಟ್ ಪಾರ್ಟ್ ಐ ಲೈಕ್ ಅಬೌಟ್ ಹಿಮ್ ಇಸ್ ಹಿಸ್ ಮ್ಯಾನರಿಸಮ್ಸ್. ಫಾರ್ ಎಕ್ಸಾಂಪಲ್, ಚಿಕ್ಲೆಟ್. ಯಾರಿಗಾದ್ರೂ ಎದುರುಗಡೆ ಕೂತವರಿಗೆ ತಾನಿಗೆ ಮಾತಾಡಕ್ ಬರಲ್ಲ, ಕಿವಿ ಕೇಳಿಸಲ್ಲ ಅಂತ ಗೊತ್ತಾಗ್ಬಾರ್ದು ಅನ್ನೋಗೋಸ್ಕರ ಏನ್ ಮಾಡ್ತಾನೆ, ಚಿಕ್ಲೆಟ್ ಬೈಕ್ ಹಾಕೋತಾನೆ. ಅದನ್ನಗಿತ ಅವ್ರೇನೇ ಕೇಳಿದ್ರು ಅಂತ ಉತ್ತರ ಕೊಡ್ತಾನೆ. ಅವ್ರೇನ್ ಅನ್ಕೊಂತಾರೆ, ಚಿಕ್ಲೆಟ್ ಅಗಿತಾ ಇರೋದ್ರಿಂದ ಅವ್ನು ಆಗತ್ರ ಉತ್ತರ ಕೊಡ್ತಾ ಇದ್ದಾನಂತ. ಬಟ್ ಆಕ್ಚುಲಿ ಅವ್ರಿಗೆ ಗೊತ್ತಾಗದ್ ಬೇಡ, ನನಗೆ ಕಿವಿ ಕೇಳಿಸಲ್ಲ, ಬಾಯಿ ಬರೋದಿಲ್ಲ ಅನ್ನೋದಕ್ಕೋಸ್ಕರ ಆಗ ಮಾಡ್ತಾನ ಅವನು. ನೀವೇನೇ ಮಾತಾಡಿ, ನಿಮ್ ಬಾಯ್ ಮೂಮೆಂಟ್ ನೋಡ್ಕೊಂಡು, ನಿಮ್ ಲಿಪ್ ಮೂಮೆಂಟ್ ನೋಡ್ಕೊಂಡ್ಬಿಟ್ಟು ನೀವೇನ್ ಮಾತಾಡ್ತಾ ಇದ್ದೀರ ಅಂತ ಎಕ್ಸಾಕ್ಟ್ ಹೇಳ್ತಾನ ಅವನು. ದಟ್ ಇಸ್ ಇಸ್ ಬೆಸ್ಟ್ ಕ್ವಾಲಿಟಿ. ಇಷ್ಟೊಂದು ಕ್ವಾಲಿಟಿ ಸರ್ ಅವನಿಗೆ, ನೀವು ನನ್ನ ಒನ್ ವರ್ಡ್ ಅಲ್ಲಿ ಅವನೇನು ಅಂತ ಹೇಳೋದ್ ನಾನೇನ್ ಹೇಳಿ? ಹಿಸ್ ಅ ಮ್ಯಾನ್ ಲೈಕ್ ನನ್ನದ. ಸರ್, ನಿಮ್ಗೋಸ್ಕರ ಎಲ್ಲರೂ ವೇಟ್ ಮಾಡ್ತಿದ್ದಾರೆ ಸರ್, ನಿಮ್ಗೋಸ್ಕರನೇ ವೇಟಿಂಗ್ ಸರ್. Could you please give us a smile? Could you please give us a smile?
ಅಲ್ಲಿ ಹತ್ತು ಹೌಸ್ ಒಂದು ಕಣ್ಣು ಕೋಹಿನೂರ್ ಒಂದು ಕಣ್ಣು ಶಾಲಿಮಾರ್ ಕಂಪ್ಯೂಟರ್ ಕಣ್ಣು ಹೊಡೆಯು ಕಾಮನ ಕಾಮನ ಎಕ್ಸ್ಕ್ಯೂಸ್ ಮೀ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಪ್ಲೀಸ್ ಏನ್ ಹೇಳಿ ಸುತ್ತಿ ಬೆಳೆಸಲ್ಲ ಯಾಕೆ ಸ್ಟ್ರೈಟ್ ಆಗಿ ಹೇಳ್ತೀನಿ ಐ ಲವ್ ಯು ಯಾಕೆ ಹಾಕ್ತಾ ಇದ್ದೀರಾ ಐ ಆಮ್ ರಿಯಲಿ ವೆರಿ ಸೀರಿಯಸ್ ಅದಕ್ಕೆ ನಕ್ಕಿದ್ದು ನೋಡಿ ಮಿಸ್ ನಿಮ್ಮ ಹೆಸರೇನಂದ್ರಿ ಹೇಳಿಲ್ವಾ ಗೊತ್ತು ಬಿಡಿ ನಾನ್ ನಿಮ್ಮನ್ನ ತುಂಬಾ ದಿವಸ ಫಾಲೋ ಮಾಡ್ತಾ ಇದ್ದೀನಿ ನೀವ ಕಿವಿಗೆ ವಾಕ್ಮ್ಯಾನ್ ಹಾಕೊಂಡು ಮಾಡೋ ಕ್ಯಾಟ್ ವಾಕ್ ಇದೆಯಲ್ಲ ವಾವ್ ಫ್ಯಾಂಟಾಬ್ಯುಲಸ್ ಐ ಲೈಕ್ ಯು ಐ ಲವ್ ಯು ಪ್ರಿಯಾ ದಮ್ ಹೊಡಿಯೋ ಅಭ್ಯಾಸ ಇದೆಯಾ ಲವ್ ರವಿ ಪ್ರಶ್ನೆಗಳು ಶುರುವಾಯ್ತು ಉತ್ತರ ಕರೆಕ್ಟ್ ಆಗಿದ್ರೆ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ನೋ ಡ್ರಿಂಕ್ಸ್ ನೆವರ್ ಬೇರೆ ಏನಾದರೂ ಕೆಟ್ಟ ಅಭ್ಯಾಸ ಐ ಹೇಲ್ ಫ್ರಮ್ ಎ ವೆರಿ ಗುಡ್ ಫ್ಯಾಮಿಲಿ ಯು ನೋ ಸೋ ನಿಮಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ ನಾಟ್ ಅಟ್ ಆಲ್ ಹಾಗಾದ್ರೆ ನಾನು ನಿಮ್ಮನ್ನ ಲವ್ ಮಾಡೋಕೆ ಆಗಲ್ಲ ಯಾಕೆ ಒಂದ್ ಸೂಕ್ತ ಇದೆ ಗೊತ್ತಾ ಏನು ಕೆಟ್ಟವನು ಒಳ್ಳೆಯವನ ಆಗ್ತಾನೆ ಅಂದ್ಮೇಲೆ ಒಳ್ಳೆಯವನು ಕೆಟ್ಟವನ ಆಗೋದ್ರಲ್ಲಿ ಆಶ್ಚರ್ಯ ಏನೂ ಇಲ್ಲ ಇವತ್ತು ನೀವು ಒಳ್ಳೆಯವರಾಗಿರಬಹುದು ನಾಳೆ ಅಕಸ್ಮಾತ್ ಪರಿಸ್ಥಿತಿ ಕೆಟ್ಟು ನೀವು ಕೆಟ್ಟವರಾಗ್ಬಿಟ್ರೆ ಏ ಯಾಕೆ ಟೋಟ್ ಪಡ್ತಾ ಇದೀರ ಜೀವನದಲ್ಲಿ ನಂಬಿಕೆನೇ ಮುಖ್ಯ ಯುಸಿ ಲೈಫ್ ಇಸ್ ಶಾರ್ಟ್ ಮೇಕ್ ಇಟ್ ಸ್ವೀಟ್ ಅಂತಾರೆ ಆಫ್ ಕೋರ್ಸ್ ಬದುಕು ಸ್ವಲ್ಪ ದಿವಸನ ಕೆಟ್ಟವನ ಕೈ ಕೊಟ್ಟು ಶಾರ್ಟ್ ಲೈಫ್ನ ಯಾಕೆ ಕಹಿ ಮಾಡ್ಕೋಬೇಕು ಆದ್ರೆ ನಾನು ಕೆಟ್ಟವನ ಅಲ್ವಲ್ಲ ನೋಡಿ ಪ್ಲೀಸ್ ಇದೊಂದ್ಸಲ ನನ್ನ ಲವ್ ಅನ್ನು ಕನ್ಸಿಡರ್ ಮಾಡ್ತೀರಾ ನಾನು ಲವ್ ಮಾಡೋನ ಹತ್ರ ಕೆಲವು ಕ್ವಾಲಿಟೀಸ್ ಇರಬೇಕು ಅಂತ ನಾನು ಆಸೆ ಪಡ್ತೀನಿ ಗೋ ಅಹೆಡ್ ಮುಂಚೆ ಸ್ಮೋಕರ್ ಆಗಿದ್ದು ಈಗ ಸ್ಮೋಕ್ ಮಾಡೋದನ್ನ ಬಿಟ್ಟಿರ್ಬೇಕು ಮುಂಚೆ ಅವನು ಡ್ರಿಂಕ್ಸ್ ಮಾಡ್ತಿದ್ದು ಈಗ ಬಿಟ್ಬಿಟ್ಟಿರ್ಬೇಕು ಅಷ್ಟೇ ಅಲ್ಲ ಅವನು ಆಲ್ರೆಡಿ ಒಂದು ಹುಡುಗಿನ ಲವ್ ಮಾಡಿರ್ಬೇಕು ಆ ಹುಡುಗಿ ಅವನ್ನ ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿರ್ಬೇಕು ಹಾಗೆ ಬಿಟ್ಟು ಹೋಗಿದ್ರು ಅವನು ಅವಳ ನೆನಪಲ್ಲೇ ಇರ್ಬೇಕು ಅಂಥವನ ಮದ್ವೆ ಆಗೋದೇ ನನ್ನ ಐಡಿಯಾ ಅಂಡರ್ಸ್ಟ್ಯಾಂಡ್ ನೀವು ಜೋಕ್ ಮಾಡ್ತಾ ಇದ್ದೀರಾನೆ ನನ್ನ ಲೈಫ್ ಆಂಬಿಷನ್ ಬಗ್ಗೆ ಹೇಳ್ತಾ ಇದ್ರೆ ಜೋಕ್ ಅಂತೀಯಾ ಅಂತೀಯಾನ ಹೌದೋ ಹೌದೋನ ಹೌದೋ ಲೋ ಏ ಆಮೇಲೆ ನಾನು ಕೆಟ್ಟ ಕೆಟ್ಟದಾಗ ಬೈಬೇಕಾದ್ರೆ ಹೊಂಡಲ್ಲ ಉದುರಿಸ್ಬಿಡ್ತೀನಿ ಲೋ ರವಿ ಈ ಪಾರ್ಟಿ ನಿಂಗೆ ಹೇಗೂ ಗಿಟ್ಟಲ್ಲ ಬಂದಿದ್ದಕ್ಕೆ ಮನಸ್ಫೂರ್ತಿಯಾಗಿ ಅವಳನ್ನು ಬೈದು ಹೋಗ ವಗ್ಗೆ ವಗ್ಗೆ ಲೈ ನಿಮ್ಗೆಲ್ಲ ವಾಕ್ ಮ್ಯಾನ್ ಮ್ಯೂಸಿಕ್ ಬೇರೆ ದೊಡ್ಡ ಕ್ಲಿಯೋ ಪಾತ್ರ ಹೋಗ್ಗೆ ನೀನ್ ಇಲ್ದ್ರೆ ಇನ್ನೊಬ್ಳು ಬೆಂಗಳೂರಲ್ಲಿ ಬ್ಯೂಟಿಗೆ ಬರಾನ ಪ್ರಿಯಾ ಇಲ್ದ್ರೆ ಜಯ ಓ ಮೈ ಜಯ ಓ ಮೈ ಸ್ವೀಟ್ ಹಾರ್ಟ್ ಜಯ ಐ ಲವ್ ಯು ಜಯ ನನ್ ಪಾಡ್ ನಾನು ಬರ್ತಾ ಇದ್ರೆ ನನ್ನ ನಿಲ್ಸ್ ಮಾತಾಡ್ತಾನೆ ಹಾಗೆ ತುಳಿದು ಬಿಡ್ಬೇಕಾಗಿತ್ತು ಇಡಿಯಟ್ ಸ್ಟೂಪಿಡ್ ನನ್ನ ಏನು ಅಂತ ತಿಳ್ಕೊಂಡಿದ್ದಾನೆ ಹಾಕಿ ಗುದ್ದು ಬಿಡ್ಬೇಕಾಗಿತ್ತು ಕಂಪ್ಯೂಟರ್ ಪಾಯಿಂಟ್ ಐ ಆಮ್ ರೋಶ್ನಿ ಇದು ಆರು ತಿಂಗಳ ಕೋರ್ಸ್ ಅಂತ ನಿಮ್ಮೆಲ್ರಿಗೂ ಗೊತ್ತು ಈ ಆರು ತಿಂಗಳ ಕೋರ್ಸ್ ಅಲ್ಲಿ ನಿಮ್ಮೆಲ್ಲರ ಕೋಆಪರೇಷನ್ ನನಗೆ ಬೇಕು ನಾನು ಈಗ ಕ್ಲಾಸ್ ಸ್ಟಾರ್ಟ್ ಮಾಡಕ್ ಮುಂಚೆ ನಿಮ್ ಮುಂದೆ ಇರೋ ಕಂಪ್ಯೂಟರ್ ನೋಡಿ ಎಷ್ಟು ಸುಂದರವಾಗಿದೆ ಅಲ್ಲ ಸರ್ ಹೇಳಿದೀರಾ ತಾನೆ ಹೆಸರು ಸುನೀತಾ ವಯಸ್ಸು 20 ಪಿಎ ಕೆಲಸಕ್ಕೆ ಬಂದಿದ್ದೀರಾ ಅಂತ ಒಂದಕ್ಕೆ ಎರಡು ಸರಿ ಹೇಳಿದೀನಿ ಇನ್ನೂ ಒಂದ್ಸರಿ ಹೇಳಕ್ಕೋದ್ರೆ ನನ್ನ ಕೆಲಸ ಹೊರಟೋಗುತ್ತೆ ಅವರೇ ನಿಮ್ಮನ್ನು ನೋಡ್ಕೋತಾರೆ ಬಿಡಿ ನೋಡ್ಕೊಳ್ಳೋದಾ ಅದೇ ನೋಡ್ಕೊಳ್ಳೋದು ಕೆಲಸ ಕೊಡುತ್ತಾನೆ ಚುಲ್ಮುಂಡೇದು ಹುಡುಗಿಯನ್ನ ನೋಡೇ ಇಲ್ವೇನೋ ಸುಮ್ಮನೆ ಕೂತಿದ್ರು ಬಿಸಿ ಅಂತ ತೋರಿಸ್ಕೊಳ್ಳಕ್ಕೆ ಬಂದವ್ರನ್ನ ಕಾಯಿಸೋದು ಮದ ದುಡ್ಡಿನ ಮದ ಹುಡುಗಿಯನ್ನ ಕಾಯಿಸೋದ್ರಲ್ಲಿ ಅದೇನ್ ಸಂತೋಷನೋ ಅಲ್ಲೇನ್ ಸುಮ್ಮನೆ ತಾನೇ ಕೂತಿದ್ಯಾ ಕರೆದು ಇಂಟರ್ವ್ಯೂ ಮಾಡುತ್ತಾನೆ ಕೊಬ್ಬು ಕೊಬ್ಬು
ಕಮ್ ಇನ್ ಸರ್. ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸರ್. ನಾನು ಹೊರಗೆ ಮಾತಾಡಿದ್ದು ಏನು ಅಂತಾನಾ, ಈ ಆಫೀಸ್ ಇಂಟೀರಿಯರ್ ಡೆಕೋರೇಷನ್ ಎಷ್ಟು ಸೂಪರ್ ಆಗಿದೆ. ಈ ಕಂಪ್ನಿ ಎಂ ಡಿ ಅಂದ್ರೆ ನಿಮಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಹೇಳ್ತಾ ಇದ್ದೆ ಸರ್. ಅದೇ ಸರ್ ಹೇಳ್ತಾ ಇದ್ದಿದ್ದು. ಸುಮ್ಮನೆ ತಾನೇ ಕೂತಿದ್ದಾರೆ, ಬೇಕಾದ್ದು ಇಂಟರ್ವ್ಯೂ ಮಾ. ಸಾರಿ ಸರ್, ಚೋಲ್ಮುಂಡಿದು ಹುಡುಗಿನ ನೋಡೇ ಇಲ್ವೇನೋ. ಸಾರಿ ಸರ್, ನನ್ನೇ ನಂಬ್ಕೊಂಡಿರೋ ತಾಯಿ, ಒಬ್ಬ ತಮ್ಮ, ಮದುವೆ ಆಗದಿರೋ ಇಬ್ಬರು ಅಕ್ಕಂದ್ರು, ತಂದೆನೇ ಇಲ್ದೇ ಇರೋ ಸಂಸಾರ ಸರ್. ಅದಕ್ಕೆ ಅಂತ ಕರುಣೆ ತೋರಿಸಿ ಕೆಲಸ ಕೊಡಬೇಡಿ ಸರ್. ನನ್ನ ಟ್ಯಾಲೆಂಟ್ ನೋಡಿ ಕೆಲಸ ಕೊಡಿ ಸರ್. ಸರ್, ನಾನು ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ಸರ್. ಗೊತ್ತಿಲ್ಲದೆ ಏನೋ ತಪ್ಪಾಗಿ ಮಾತಾಡ್ಬಿಟ್ಟೆ, ಸಾರಿ. ಥ್ಯಾಂಕ್ ಯು ಸರ್. ಐ ಆಮ್ ಎ ಬೇಗರ್ ಬಾಯ್, ಐ ಆಮ್ ಎ ಬೇಗರ್ ಬಾಯ್, ಐ ಆಮ್ ಎ ಬೇಗರ್ ಬಾಯ್, ಪ್ಲೀಸ್ ಗಿವ್ ಮೀ ಪೈಸಾ. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ನೇಮ್ ಇಸ್ ವಿಕ್ಕಿ. 1991 ಅಲ್ಲಿ ಒಂದು ಪ್ಲೇನ್ ಕ್ರಾಶ್ ಅಲ್ಲಿ ನನ್ನ ಕಾರ್ ಹೊರಟೋಯ್ತು. ಅದಾದ್ಮೇಲೆ ಜೈಪುರಕ್ಕೆ ಹೋಗಿ ಒಂದು ಡೂಪ್ಲಿಕೇಟ್ ಕಾರ್ ಹಾಕ್ಸ್ಕೊಳ್ಳೋಣ ಅಂತ 10 ವರ್ಷದಿಂದ ಡೊನೇಷನ್ ಕಲೆಕ್ಟ್ ಮಾಡ್ತಾನೆ ಇದ್ದೀನಿ. ಸಿಸ್ಟರ್, ನಿಮ್ ದುಡ್ಡನ್ನ ನೀವೇನು ಫ್ರೀಯಾಗಿ ಹಾಕ್ಬಿಡಿ. ದುಡ್ಡನ್ನ ಇಲ್ಲಾಕಿ ಅಡ್ರೆಸ್ನ ಇಲ್ಲಿ ಬರೀರಿ. ಅಡ್ರೆಸ್ ಬರೀದೇ ಇರೋ ಹತ್ರ ನಾನು ದುಡ್ಡು ಇಸ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ನಾನು ಕಾಲ್ ಬಂದ ಮೇಲೆ ಭಾರತಕ್ಕೋಸ್ಕರ ಒಲಿಂಪಿಕ್ಸ್ ಅಲ್ಲಿ ಓಡಿ ನಿಮ್ ದುಡ್ಡನ್ನ ಬಡ್ಡಿ ಸಮೇತ ನಿಮ್ ಮನೆ ಅಡ್ರೆಸ್ಗೆ ಕಳಿಸ್ಬಿಡ್ತೀನಿ. ಹಲೋ ಬ್ರದರ್, ಏನ್ ಮಗ ನೋಡ್ತಾ ಇದೆಯಾ, ಬೆಗ್ಗಾರ್ ತರ, ಪ್ಲೀಸ್ ಗಿವ್ ಮೀ ಅಮೌಂಟ್. ಸರ್, ಹೊಸ ನೋಟು 1000 ರೂಪಾಯಿದು ಬಂದಿದೆ, ಅದನ್ನ ಹಾಕ್ಬಿಡಿ. 10 ಪೈಸೆ. ನಿನ್ ಯೋಗ್ಯತೆಗೆ ಪ್ಯಾಂಟು ಶರ್ಟು ಒಂದು ವೇಸ್ಟ್ ಕೊಡ್ಬೇರೆ ಕೇಳು. ಹಲೋ ಹಲೋ ಲೇಡೀಸ್ ಅಂಡ್ ಜೆಂಟಲ್ಮನ್, ನಿಲ್ಸು. ನಿನ್ಗೆ ಯಾಕೆ ಕಾಲ್ ಆಯ್ತು? ಅದೇ ಬೆಳಗಿಂದ ಬರ್ಕೊಂತ ಇದ್ದೀನಲ್ಲ, ಫ್ಲೈಟ್ ಕ್ರಾಶ್ ಅಲ್ಲಿ ಅಂತ. ಎಕ್ಸ್ಕ್ಯೂಸ್ ಮೀ ಲೇಡೀಸ್ ಅಂಡ್ ಜೆಂಟಲ್ಮನ್. ಇರು ಇರು. ಯಾವ ವರ್ಷ? 1991. ಹೆಚ್ಚಿ ಹೋಗ. ಈಗ ಹೇಳಿದ್ರೆ ಆಗಯ್ಯ, ಯಾವ ತಿಂಗಳು, ಎಷ್ಟನೇ ತಾರೀಕು, ಎಲ್ಲಿ, ನಿನ್ ಜೊತೆ ಯಾರ್ಯಾರು ಪ್ರಯಾಣ ಮಾಡ್ತೀರೋ ಎಲ್ಲ ಫುಲ್ ಡೀಟೇಲ್ಸ್ ಕೊಡಯ್ಯ. ನೀನ್ ಕೊಟ್ಟಿರೋ 10 ಪೈಸೆಗೆ ಹಿಸ್ಟ್ರಿ ಆಫ್ ದಿ ಆಕ್ಸಿಡೆಂಟ್, ಜಿಯಾಗ್ರಫಿ ಆಫ್ ದಿ ಇನ್ಸಿಡೆಂಟ್ ಎಲ್ಲ ಹೇಳ್ತಾರಾ? ಕೊಟ್ಟಿರೋ 10 ಪೈಸೆಗೆ ಏನ್ ಹೇಳ್ಬೇಕು ಎಲ್ಲ ಹೇಳಿದೀನಿ. ರೈಟ್ ಹೇಳೋ, ಓಡೋಗು. ಹಲೋ ಸಾರಿ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾನ್ ನಿನಗೆ 10 ಪೈಸೆ ಹಾಕಿದೀನಿ ಅನ್ನೋ ಅಧಿಕಾರದಿಂದ ಕೇಳ್ತಾ ಇದ್ದೀನಿ, ಫುಲ್ ಡೀಟೇಲ್ಸ್ ಕೊಡು. ಲೇ, ಲಕ್ಷ ಲಕ್ಷ ಫೈನಾನ್ಸ್ ಕಂಪನಿಲಿ ದುಡ್ಡಿಟ್ಟವ್ರೆ, ಮೆಜೆಸ್ಟಿಕ್ ಅಲ್ಲಿ ಫುಟ್ಪಾತ್ ಮೇಲೆ ತಲೆ ಮೇಲೆ ಬೆಟ್ಟ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ, ಅಂತದ್ರಲ್ಲಿ ಕೊಟ್ಟಿರೋ 10 ಪೈಸೆಗೆ ಫುಲ್ ಡೀಟೇಲ್ ಬೇಕಾ? ತಗೋಳೋ, ನೀನ್ 10 ಪೈಸೆ ಬೇಡ, ಏನು ಬೇಡ, ಇದನ್ನ ತಗೊಂಡು ಎಗರ್ಕೊಳ ಬೇಗಾರ್ ನನ್ನ ಮಗನೇ. ರೈಟ್ ಹೇಳು. 10 ಪೈಸೆ ಹಾಕಿದ್ದಕ್ಕೆ 1 ರೂಪಾಯಿ. ಐ ಆಮ್ ಎ ಬೇಗರ್ ಬಾಯ್, ಐ ಆಮ್ ಎ ಬೇಗರ್ ಬಾಯ್, ಯು ಹ್ಯಾವ್ ಟು ಗಿವ್ ಮೀ ಪೈಸಾ. ಐ ಆಮ್ ಎ ಬೇಗರ್ ಬಾಯ್. ತಗೋಳಪ್ಪ, 10 ರೂಪಾಯಿ ತಗೋ, ಮರದ ಕಾಲ ಹಾಕ್ಸ್ಕೊಳಪ್ಪ. ತುಂಬಾ ಥ್ಯಾಂಕ್ಸ್ ಓಲ್ಡ್ ಮ್ಯಾನ್, ಬೇಗ ನಿಮ್ ಅಡ್ರೆಸ್ ಬರೆದ್ಬಿಟ್ಟು ಅಪ್ಪಿತಾ ಬಿಡಿ. ಅಲ್ಲಪ್ಪ, ಬೆಳಗಿಂದ ಒಂದೇ ಕಾಲಲ್ಲಿ ನಿಂತ್ಕೊಂಡು ಒಂದೇ ಸಮನೆ ಭಿಕ್ಷೆ ಬಿಡ್ತೀಯಲ್ಲ, ಕಾಲ್ ನೋಯೋದಿಲ್ವೇನಪ್ಪ? ನೋವಾಗ್ಲೇಬೇಕಲ್ಲ ದೊಡ್ಡವ್ರೆ. ಅವಾಗ ಏನಪ್ಪ ಮಾಡ್ತೀಯ? ಹಿಂಗ್ ಚೇಂಜ್ ಮಾಡ್ಕೊಂಡು ಹಿಂಗ್ ನಿಂತ್ಕೋತೀನಿ. ಅನಾಥಶವಾಗಿ ಹೋಗ್ಬಿಟ್ನಲ್ಲಪ್ಪ, ಬೇಗ ಲೊಕೇಶನ್ ಚೇಂಜ್ ಮಾಡ್ಬೇಕು. ಹರಿಶ್ಚಂದ್ರ ಘಾಟ್ ಅಲ್ಲ. ಹುಡುಗಿ ತುಂಬಾ ಚೆನ್ನಾಗಿದ್ದಾಳಲ್ಲ. ಹಾಯ್. ಅವಳ ಹತ್ರ ಕುಂತ್ಕೊಂಡು ಮಾತಾಡಿದ್ರೆ ಅವಳು ಏನು ಅಂತ ಗೊತ್ತಾಗೋದು. ಹೋದ ವಾರ ನನ್ನ ಫ್ರೆಂಡು ಇವಳಿಗೆ ಐ ಲವ್ ಯು ಅಂತ ಹೇಳಿದ್ದಾನೆ. ಅದಕ್ಕೆ ಅವಳು 1 ಅವರ್ ಲೆಕ್ಚರ್ ಕೊಟ್ಟಿದ್ದಾಳೆ. ಅದಾದ್ಮೇಲೆ ಅವನು ತಿರುಪತಿ ಟ್ರೈನ್ ಹತ್ತಿದ್ದವನು ಇನ್ನೂ ಬರಲೇ ಇಲ್ಲ, ಬೋರ್ಡ್ಸ್ಕೊಂತಾನೇ ಇದ್ದಾನೆ. ತಲೆನ ಯಾಕೆ ಬಿಸಿ ವಿಷಯ, ತಂಪಾಗಿ ಕೂಲ್ ಡ್ರಿಂಕ್ಸ್ ಕುಡ್ಕೊಂಡು ಮಾತಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಲ್ ನೀವೇ ಕೊಡಿ, ನೋ ಪ್ರಾಬ್ಲಮ್.